ನಮಸ್ಕಾರ, ನಾನು ಬಾಲರಾಜ್ ಗುತ್ತದಾರ್, ಸೇಡಂ JDS ಪಕ್ಷದ ಮುಖಂಡ ಮಾತಾಡ್ತಾ ಇರೋದು. ಇವತ್ತಿನ ದಿನ ಪೂಜ್ಯರ ಆಶೀರ್ವಾದದೊಂದಿಗೆ ನಾವು ಸೇಡಂ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಿಗೆ ಏನಪ್ಪ ಅಂತಂದ್ರೆ ಸ್ಯಾನಿಟೈಸೇಷನ್ ಆಗಬೇಕು, ಎಲ್ಲ ಹಳ್ಳಿಗಳು ಶುದ್ಧತೆಯನ್ನು ಆಗಬೇಕು. ಅದಕ್ಕಾಗಿ ನಾವು ಒಂದು 3-4 ಸ್ಯಾನಿಟೈಸರ್ ವಾಹನಗಳನ್ನು ಹಿಟ್ಟಿನಲ್ಲಿ ಒಂದು 5 ವಾಹನಗಳನ್ನು ನಾವು ಇವತ್ತಿನ ದಿನ ಬಿಡುಗಡೆ ಮಾಡಿದ್ದೀವಿ. ಅದಕ್ಕೆ ತಮ್ಮಲ್ಲಿ ಎಲ್ಲರಲ್ಲಿ ಏನು ವಿನಂತಿ ಅಂತಂದರೆ, ತಮ್ಮ ತಮ್ಮ ಊರುಗಳಲ್ಲಿ ಬಂದೇ ಬರುತ್ತದೆ, ಸ್ವಲ್ಪ ಆ ಥರ ಪಡಬಾರ್ದು. ಬಂದಾಗ ತಾವೆಲ್ಲರೂ ಪಕ್ಷಪಾತ ಬಿಟ್ಟು ಎಲ್ಲ ಮೂಲೆ ಮೂಲೆಗಳಲ್ಲಿ ಎಲ್ಲ ಹೊಲಸು ಎಲ್ಲಿದೆ ಅಂತಲ್ಲಿ ಅಥವಾ ಒಳಚರಂಡಿಗಳಲ್ಲಿ ಎಲ್ಲ ಕಡೆ ನೀವು ಏನಪ್ಪ ಅಂದರೆ ಸ್ಯಾನಿಟೈಸೇಷನ್ ನಮ್ಮ ವಾಹನ ಮೂಲಕ ಮಾಡ್ಕೋಬೇಕು, ಅದ್ರ ಉಪಯೋಗ ಪಡಿಸ್ಕೋಬೇಕು. ಯಾವುದೇ ರೀತಿಯಿಂದ ತಾವು ಸಹಕರಿಸಿದ್ರೆ ಅಲ್ಲಿನ ಊರಿನ ಎಲ್ಲ ಜನರಿಗೂ ಒಳ್ಳೆಯದಾಗುತ್ತದೆ. ಸ್ಪೆಷಲಾಗಿ ಯುವಕರು ಮುಂದಾಗಿಬಿಟ್ಟು ವಾಹನಕ್ಕೆ ಚಲಾಯಿಸಿದಂಥ ಎಲ್ಲ ಜನರಿಗೆ ತಾವು ಸಹಕಾರ ನೀಡಬೇಕು. ಗಡಬಡ ಮಾಡಬಾರ್ದು, ಇಲ್ಲಿ ಮೊದಲು ಅಲ್ಲಿ ಮೊದಲು ಅಂತ ಅನ್ನೋದು ಬಿಟ್ಟು ಸಾಲಾಗಿ ಎಲ್ಲ ಓಣಿಗಳಲ್ಲಿ ಎಲ್ಲ ಕಾಲನಿಗಳಲ್ಲಿ ತಾವು ವಾಹನವನ್ನು ಯೂಸ್ ಮಾಡ್ಕೋಬೇಕು ಮತ್ತು ಎಲ್ಲ ತಮ್ಮ ಗ್ರಾಮಗಳಲ್ಲಿ ಶುದ್ಧೀಕರಣ ಮಾಡಿಸ್ಕೋಬೇಕು ಈ ಒಂದು ಸ್ಯಾನಿಟೈಸೇಷನ್ ಮೂಲಕ ಅಂತಂದೇಳಿ ನಾನು ಕೋರ್ತೀನಿ. ತಮ್ಮನ್ನು ಇಲ್ಲಿ ಯಾವುದೇ ರೀತಿಯಿಂದ ತಾವು ಜಗಳ ಆಡಬಾರ್ದು. ಮತ್ತು ನಮ್ಮ ವಾಹನ ಚಲಾಯಕರಿರ್ಬೋದು ಅಥವಾ ಅಲ್ಲಿನ ಮ್ಯಾನೇಜ್ಮೆಂಟಿನವರಿರ್ಬೋದು, ತಮ್ಮ ಮಾತಿಗೆ ಯಾರಾದರೂ ಗೌರವ ಕೊಟ್ಟಿಲ್ಲ ಅಥವಾ ಅವ್ರು ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಏನೋ ನೆವ ಹೇಳಿಬಿಟ್ಟು ಗಾಡಿ ಏನಾದರೂ ನಿಲ್ಲಿಸಿದ್ರೆ ತಾವು ದಯಮಾಡಿ ಅಲ್ಲಿ ಅದ್ರ ಮೇಲೆ ನಂಬರ್ ಇರುತ್ತದೆ, ಆ ನಂಬರಿಗೆ ತಾವು ಕರೆ ಮಾಡಿಬಿಟ್ಟು ನಮಗೆ ಕಂಪ್ಲೇಂಟ್ ಮೂಲಕ ಹೇಳಬೇಕು. ಅಥವಾ ನನ್ನ PA ಅಥವಾ ನನ್ನ ನಂಬರಿಗೆ ಕೂಡ ತಾವು ಡೈರೆಕ್ಟಾಗಿ ಫೋನ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಜನ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತಂಬೋದು ಕಂಪ್ಲೇಂಟ್ ತಾವು ಹೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೋರ್ತೀನಿ. ಅದಕ್ಕೆ ಬಂಧುಗಳೇ, ತಾವೆಲ್ಲರೂ ಸುರಕ್ಷಿತವಾಗಿರಬೇಕು ಎಂಬುದೇ ನಮ್ಮ ಆಸೆ. ಮಾಸ್ಕ್ ಧರಿಸಿ ಯಾವುದೇ ಗುಂಪುಗಾರಿಕೆಯಲ್ಲಿ ಕೂತು ಮಾತಾಡಬಾರ್ದು, ಯಾಕಂದರೆ ಮಹಾಮಾರಿ 2ನೇ ಮಹಾಮಾರಿ ತುಂಬ ಡೇಂಜರಸ್ ಆಗಿದೆ, ಸುಮಾರು ಜನ ಮೃತ್ಯು ಹೋಗ್ತಾ ಇದ್ದಾರೆ. ಅದ ಕಾರಣ ನಾನು ಇದು ಒಂದು ಸ್ಟೆಪ್ ತಗೊಂಡಿದ್ದೀನಿ. ಬಂಧುಗಳೇ, ನಮ್ಮ ಮತಕ್ಷೇತ್ರದಲ್ಲಿ ಎಲ್ಲ ಓಣಿಗಳಲ್ಲಿ ಶುದ್ಧೀಕರಣ ಆದರೆ ನಾವು ನೀವು ಎಲ್ಲರೂ ಸೇಫ್ ಆಗಿರ್ಬೋದು. ಎಲ್ಲ ಹಳ್ಳಿಗಳಲ್ಲಿ ಹರಡಿದೆ, ಈಗ ಹಳ್ಳಿಗಳಲ್ಲಿ ಬರ್ತಾ ಇರಲಿಲ್ಲ ಮುಂಚೆ, ಈಗ ಹಳ್ಳಿಗಳಲ್ಲಿ ಬಂದಿರೋದ್ರಿಂದ ಬಂಧುಗಳೇ ನಾವು ನೀವು ಬಹಳ ಒಂದು ಚೌಕನ್ಯಾಗಿರಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ನಾನಾಗಲಿ ಅಥವಾ ಬೇರೆ ಪಕ್ಷದವರಾಗಲಿ ಅಧಿಕಾರಿಗಳಾಗಲಿ ಯಾವುದೇ ಪಂಚಾಯತ್ ವ್ಯಾಪ್ತಿಯಲ್ಲಾಗಲಿ ಅಥವಾ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ದವರಾಗಲಿ ಎಲ್ಲರೂ ಕೂಡ ಏನೇ ಸಹಾಯ ಮಾಡಿದ್ರು ಕೂಡ ಅದಕ್ಕೆ ಸ್ವಾಗತಿಸೋಣ. ಎಲ್ಲರೂ ಕೈಯಲ್ಲಿ ಅದಟ್ಟು ಇದು ನನ್ನ ಅಲ್ಪ ಒಂದು ಸೇವೆ ಅಂತೇಳಿ ಭಾವಿಸಿ ನನ್ನ ಮಾತಿಗೆ ತಾವೆಲ್ಲರೂ ದಯಮಾಡಿ ಸ್ವಲ್ಪ ಗಮನ ಕೊಟ್ಟು ತಮ್ಮ ಸೋಷಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಮಾಸ್ಕ್ ಧರಿಸೋದಿರ್ಬೋದು ಅಥವಾ ಗುಂಪುಗಾರಿಕೆಯಲ್ಲಿ ಕೂತ್ಕೊಳ್ಳೋದಿರ್ಬೋದು ಎಲ್ಲ ಅವಾಯ್ಡ್ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೋರಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.